ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ರಮಾ ಟಿಫಿನ್. ಎಷ್ಟೊಂದು ದಿನ ಆಗೋಯ್ತು ವಿಡಿಯೋ ಹಾಕಿ, ಫುಲ್ ಹಬ್ಬ ಎಲ್ಲ ಇತ್ತಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ವಿಡಿಯೋ ಮಾಡಿಟ್ಟಿದ್ರು ಅಮ್ಮ, ನಾನೇ ಹಾಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಸ್ಪೆಷಲ್ಲಾಗಿರೋ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲೊಂದು ಬಾಣಲಿಗೆ ಒಂದು 4-5 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಸಾಸಿವೆ ಹೊಟ್ಟದ ಮೇಲೆ 1 ಸ್ಪೂನ್ ಜೀರಿಗೆ, 1 ಚಿಟಿಕೆ ಇಂಗು, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 2 ಸ್ಪೂನ್, ಒಂದು 3-4 ಸಣ್ಣ ಪೀಸಸ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಒಂದು ರೌಂಡ್ ಹುರ್ಕೊಳ್ಳಿ, ಹಸಿ ಹೋಗೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ 1/2 kg ಉಪ್ಪಿಟ್ಟಿನ ರವೆನ ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆನ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇಡ್ಲಿ ಮೃದುವಾಗಿ ಬರುತ್ತೆ, ನೀವು ಚಿರೋಟಿ ರವೆ ಏನಾರು ಹಾಕಿದ್ರೆ ಅದು ಪೇಸ್ಟ್ ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಕ್ಕೊಂಡು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ತುರಿದಿಟ್ಕೊಂಡಿರೋ ಶುಂಠಿ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡ್ತಾ ಇದ್ದೀನಿ. ರವೆ ಇಡ್ಲಿ ಅಲ್ವಾ, ಸೊ ಎಲ್ಲ ಮಸಾಲ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ಎಲ್ಲದನ್ನು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 1 ಕಪ್ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಣ್ಣ ಪೀಸಸ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ನೀವು ಯಾವ್ಯಾವ್ದು ಐಟಮ್ಸ್ ಹಾಕ್ತಿರೋ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಚಿಟಿಕೆ ಸೋಡಾ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ರವೆ ಹುರ್ಕೊಂಡ ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆನ್ ಮಾಡ್ಕೊಂಡು ನೀವೆಲ್ಲ ತರಕಾರಿಗಳನ್ನ ಮಸಾಲೆಗಳನ್ನ ಸೇರ್ಸೋಕ್ಕಾಗಲ್ಲ. ಸೊ ಸ್ಟವ್ ಆಫ್ ಮಾಡ್ಕೊಂಡು ಎಲ್ಲ ಆ್ಯಡ್ ಮಾಡಿ. ಇವಾಗ ರವೆ ಇಡ್ಲಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅನ್ಬೋದು 1/2 ಲೀಟ್ರ್ ಮೊಸರು ಸೇರಿಸ್ತಾ ಇದ್ದೀನಿ. 1/2 ಲೀಟ್ರ್ ಮೊಸರು ಹಾಕಿದ್ನಲ್ಲ, ಅದೇ ಕಪ್ಪಲ್ಲಿ ಒಂದು ಬೌಲ್ ನೀರು ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಕೊನೆಯದಾಗಿ ಇಡ್ಲಿ ಹಿಟ್ಟು, ಮಾಮೂಲಿ ಇಡ್ಲಿ ಹಿಟ್ಟು ಇರುತ್ತಲ್ಲ ಆ ಹದಕ್ಕೆ ಬರಬೇಕು. ಅದಕ್ಕೆ ಬರೋವರೆಗೂ ನೀವು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊಳ್ಬೋದು. ಮಾಮೂಲಿ ಇಡ್ಲಿಲಿ ಏನೂ ಇರಲ್ಲ, ಮಾಮೂಲಿ ಇಡ್ಲಿಗಿಂತ ರವೆ ಇಡ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ಥರ ತರಕಾರಿ ಮಸಾಲೆ ಎಲ್ಲ ಇಡ್ಲಿಲೇ ಇರುತ್ತೆ. ಸೊ ನೀವು ಮಾಮೂಲಿ ಇಡ್ಲಿಗಿಂತ ರವೆ ಇಡ್ಲಿ ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು. ಇವಾಗ ಇಡ್ಲಿ ಹಿಟ್ಟಿನ ಅದಕ್ಕೆ ಬಂದಿದೆ. ಸೊ ಇವಾಗ ನಾವು 1/2 ಗಂಟೆ ಅದನ್ನು ನೆನೆಯಕ್ಕೆ ಬಿಡಬೇಕು. ಇವಾಗ ನೋಡ್ಬೋದು ನೀವು ಕರೆಕ್ಟಾಗಿರೋ ಹದಕ್ಕೆ ಬಂದಿದೆ. ನಿಮ್ಗೇನಾದ್ರು ಅದು ಗಟ್ಟಿ ಆಯಿತು ಅನಿಸಿದ್ರೆ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಬೋದು. ಇವಾಗ ಇಡ್ಲಿ ಮಾಡೋ ಪ್ಲೇಟ್ಸ್ ಎಲ್ಲ ಅದಕ್ಕೂ ಎಣ್ಣೆ ಹಾಕಿ ಸವರಬೇಕು. ದಯವಿಟ್ಟು ಇನ್ನೂ ಯಾರ್ಯಾರು ರಮಾ ಟಿಫಿನ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾವು ದಿನಾ ವಿಡಿಯೋಸ್ ಮಾಡಿ ಹಾಕ್ತಾನೆ ಇದ್ದೀವಿ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಜಾಸ್ತಿ ಆಗ್ತಾನೆ ಇಲ್ಲ. ನಮಗೂ ಲೈಕ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಮೋಟಿವೇಶನು ಜಾಸ್ತಿ ಆಗುತ್ತೆ. ಸೊ ಈಗಲೇ ಹೋಗಿ ಈ ವಿಡಿಯೋ ಆಗಿದ ತಕ್ಷಣ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಗೋಡಂಬಿ ತೊಗೊಂಡು ಎಲ್ಲ ಇಡ್ಲಿ ಪ್ಲೇಟ್ಗಳಲ್ಲೂ ಮಧ್ಯದಲ್ಲಿ ಒಂದೊಂದು ಇಡ್ತಾ ಇದ್ದೀನಿ. ರವೆ ಇಡ್ಲಿ ಅಲ್ವಾ, ಸೊ ಅಲಂಕಾರ ಮಾಡಲೇಬೇಕು, ಸಖತ್ತಾಗಿ ಕಾಣಿಸುತ್ತೆ. ನಂತರ ಸ್ವಲ್ಪ ಕ್ಯಾರೆಟ್ ತುರಿನೂ ಉದುರಿಸಿ ಕ್ಯಾರೆಟ್ ತುರಿ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಅಲಂಕಾರ ಮಾಡಾದ್ಮೇಲೆ ಇವಾಗ ಮಾಡಿಟ್ಕೊಂಡಿರೋ ಹಿಟ್ಟನ್ನ ಎಲ್ಲ ಇಡ್ಲಿ ಪ್ಲೇಟ್ಸ್ಗಳಲ್ಲೂ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ. ಎಲ್ಲ ಪ್ಲೇಟ್ಸ್ಗಳಿಗೂ ನಾನು ಇಡ್ಲಿ ಹಿಟ್ಟನ್ನ ಹಾಕೋ ತೋರಿಸ್ತಾ ಇದ್ದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಎಲ್ಲದೂ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿ ಒಂದೇ ಸರಿ ತೋರಿಸ್ಬಿಡ್ತೀನಿ. ಎಲ್ಲ ಇಡ್ಲಿ ಹಾಕಿರೋ ಸ್ಟ್ಯಾಂಡ್ಗಳನ್ನ ಒಂದೇ ಕಡೆ ಜೋಡಿಸಿ ಇಡ್ಲಿ ಕುಕ್ಕರ್ ತಳಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆ ಸ್ಟ್ಯಾಂಡ್ನ ಅದರೊಳಗಿಟ್ಟು ಸ್ಟೀಮಲ್ಲೇ ಒಂದು 15 ನಿಮಿಷ ಬೇಯಿಸಿ. ಇವಾಗ 15 ನಿಮಿಷ ಆಗಿದೆ, ವಿಡಿಯೋ ಲಾಗಿಲ್ಲ, ಇಲ್ಲ ಆಗಿದೆ. ಇವಾಗ ಅದನ್ನು ಈಚೆ ತೆಗೆದಿಟ್ಕೊಂಡ್ಬಿಡಿ, ಬಿಸಿ ಇರುತ್ತೆ. ಸೊ ಬಟ್ಟೆ ಗಿಟ್ಟೆ ಏನಾದ್ರು ಯೂಸ್ ಮಾಡಿಕೊಂಡು ಈಚೆ ತೆಗೆದಿಟ್ಕೊಳ್ಳಿ.
ಚಾಕು ಫೋರ್ಕ್ ಸ್ಪೂನ್ ಏನ್ರಿಂದಾರೂ ನೀವು ಇಡ್ಲಿನ ಈಸಿಯಾಗಿ ತೆಗೆದು ಪ್ಲೇಟ್ನಲ್ಲಿ ಎತ್ತಿಟ್ಕೊಬೋದು. ಅದು ಯಾವುದು ಅಂಟಲ್ಲ, ಅಷ್ಟು ಸ್ಮೂತಾಗಿ ಬಂದಿರುತ್ತೆ. ಅಷ್ಟೇ, ಸಖತ್ ಮೃದುವಾಗಿರೋ ಮನೆಯಲ್ಲೇ ಮಾಡಿರೋ ರವೆ ಇಡ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ ಪ್ರೆಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಲೇಬೇಡಿ.